ಯದಾ ಯದಾ ಅಂಡ್ ಟ್ರೈಲರ್ ಲಾಂಚ್ ಆಗಿದೆ. ಸೊ ಇತ್ತೀಚೆಗೆ ಲಾಂಚ್ ಆಗಿರೋ ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಅಂಡ್ ನಿಮ್ಮನ್ನ ಡಿ ಸಿ ಆಗಿ ನೋಡಿದ್ವಿ, ಹಿಂದೆ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಳ್ತಾ ಇದ್ರ. ಸೊ ಹಿಂಗೆ ಹಿಂಗೆ ಈ ಕತೆ ಹಿಂಗೆ ನಿಮ್ಮ ರೋಲ್ ಬಗ್ಗೆ ಮಾತಾಡುವ ಇದರಲ್ಲಿ. ಆದ್ರೆ ನಾನು ಆಗ್ಲೇ ಇನ್ನೊಂದು ಇಂಟರ್ವ್ಯೂ ಹೇಳಿದ್ದೆ, ನಂಗೆ ಪೊಲೀಸ್ ಪಾತ್ರಗಳು ಬಂದಿತ್ತು ಕತೆ, ಬಟ್ ಯಾವುದು ನನಗೆ ನಾನ್ ಮಾಡಿದ್ರೆ ಸೂಟ್ ಆಗತ್ತೆ ಅಂತ ನನಗೆ ಅನಿಸ್ಲಿಲ್ಲ. ಬಟ್ ಇದು ತುಂಬಾ ಮಜವಾಗಿತ್ತು ಈ ಪಾತ್ರ. ಹೇಗೆ ಅಂದ್ರೆ ಆತ ಒಳ್ಳೆಯವನು ಹೌದು, ಲಂಚನೂ ತಗೋತಾನೆ, ಆಮೇಲೆ ಒಳ್ಳೆ ಕೆಲಸನೂ ಮಾಡದ ಪ್ರಯತ್ನ ಪಡ್ತಾನೆ. ಸೊ ನನಗೆ ಒಂದು ಫ್ರೀಡಮ್ ಇತ್ತು, ಏನ್ ಬೇಕಾದ್ರೂ ನಾನು ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಲಂಚ ತಗೊಳ್ಳೋನು, ಲೇಟ್ ಆಗಿ ಬರೋನು, ಸರಿಯಾಗಿ ಕೆಲಸ ಮಾಡದೇ ಇರೋನು. ಸೊ ಇಂಥದ್ದೆಲ್ಲ ನನಗೆ ಒಂದಷ್ಟು ಫ್ರೀಡಮ್ ಸಿಕ್ತು ಆಕ್ಟ್ ಮಾಡೋದಕ್ಕೆ. ಸೊ ಅದು ನನ್ಗೆ ತುಂಬಾ ಮಜಾ ಅನಿಸ್ತು. ಆಮೇಲೆ ಪಾತ್ರ ಕೂಡ ತುಂಬಾ ಪವರ್ಫುಲ್ ಆಗಿದೆ, ಒಂದು ಒಳ್ಳೆ ಖುಷಿ ಕೊಡ್ತು ನನಗೆ. ಎಂಜಾಯ್ ಅಂತ ಮಾಡಿದ್ರ ಆ ಒಂದು ಪೊಲೀಸ್ ಗೆಟಪ್ ಅಂಡ್ ಆ ಒಂದು ಖಾಕಿ ಹಾಕ್ತಾರೆ ಹೆಂಗಿರುತ್ತೆ ಫೀಲ್? ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನಾನು ಖಾಕಿ ಹಾಕಿದ್ದು, ಬಟ್ ಚೆನ್ನಾಗಿತ್ತು. ಫೀಲಿಂಗ್ ಬೇರೆ, ಒಂದು ಗನ್ ಬೇರೆ ಇರುತ್ತೆ, ಯು ಫೀಲ್ ವೆರಿ ಪವರ್ಫುಲ್. ಕೈ ಲಾಟಿ ಇರುತ್ತೆ, ಸ್ಟಾರ್ ಇರುತ್ತೆ, ಯೂನಿಫಾರ್ಮ್ ಹಾಕಿದ ತಕ್ಷಣ ಒಂದು ಗತ್ತು ಬರುತ್ತೆ ಅಂತಾನೇ ಬರುತ್ತೆ. ಆ ಬೂಟ್ಸ್, ಆ ಬೆಲ್ಟ್ ಎಲ್ಲ ಮಜಾ ಇರುತ್ತೆ. ನಿಮ್ಮ ಒಂದು ಪಾತ್ರದ ಬಗ್ಗೆ ಹಿಂಗೆ ಹಿಂಗ್ ನಡೆಯುತ್ತೆ, ಸೊ ಯಾವ ತರ ಸಾಗುತ್ತೆ ಕ್ಯಾರೆಕ್ಟರ್, ಅದನ್ನ ರಿವೀಲ್ ಮಾಡೋದಕ್ಕಾಗಲ್ಲ. ಆಫ್ ಕೋರ್ಸ್ ಸ್ವಲ್ಪ ಪ್ರತಿ ಪಾತ್ರ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಒಂದು ಎಮೋಷನಲ್ ಆಂಗಲ್ ಇದೆ. And they're all deprived of, you know, a lot of things in life, and also like they're trying to gain something. Aarthi ond quest il irbekare, especially andre gain something as well as in bhavanegala vicharadalli andre preethi bayista irthivi, innondino bayista irthivi, dudu bayista irthivi. So ee tara halavaru manushyana korike bedikigalna suttane paathrenu kattirodrinda thumba sahaja anusutte, naija anusutte. Paathradalli multiple emotions na express maartakkanta character galu sikkaga namge ಆಕ್ಟ್ ಮಾಡುವಾಗ ತುಂಬಾ ಚಾಲೆಂಜ್ ಹೌದು, ಅದೊಂದು ಜಾಯ್ ಕೂಡ ಹೌದು. ಸೊ ಮಲ್ಟಿಪಲ್ ಎಮೋಷನ್ಸ್ ನ ಪುಲ್ ಮಾಡುವಾಗ, ಪುಲ್ ಆಫ್ ಮಾಡುವಾಗ ಇಟ್ ಇಸ್ ಎ ಡಿಲೈಟ್ ಟು ಎನಿ ಆಕ್ಟ್. ಸೊ ಆ ಒಂದು ಫೇಸ್, ಆ ಒಂದು ಪ್ರತಿಯೊಂದು ನಮ್ಮ ಮೂರು ಪಾತ್ರಗಳು ಅಲ್ಲದೆ ನಮ್ಮ ಅವಿನಾಶ್ ಅವರು ಆಕ್ಟ್ ಮಾಡಿದ್ದಾರೆ, ತುಂಬಾನೇ ಒಳ್ಳೆ ಪಾತ್ರ ಅವ್ರದ್ದೇ. ಗೌತಮ್ ಅನ್ನೋ ಒಂದು ಹುಡುಗ, ಮಂಜು ಅವರು, ಮಂಜು ಪಾವಗಡ ಆಕ್ಟ್ ಮಾಡಿದ್ದಾರೆ, ಅವ್ರದ್ದು ಚೆನ್ನಾಗಿದೆ, ಮಜವಾಗಿದೆ ಮಂಜು ಪಾತ್ರ. ಆಮೇಲೆ ಸ್ವಾತಿ ಅಂತ ಆಕ್ಟ್ ಮಾಡಿದ್ದಾರೆ, ತುಂಬಾ ಒಳ್ಳೆ ನಟಿ ಅವರು ಕೂಡ. ಸೊ ಈ ಪ್ರತಿಯೊಂದು ಪಾತ್ರಗಳು ಸಣ್ಣ ಪುಟ್ಟ ಪಾತ್ರಕ್ಕೂ ತುಂಬಾ ಮಹತ್ವ ಇದೆ, ಅಂಡ್ ಫಾರ್ ಅ ರೀಸನ್ ಬರುತ್ತೆ. ಅನ್ವಾಂಟೆಡ್ ಆಗಿ ಸುಮ್ಮನೆ ಬರಲ್ಲ. ಒಂದು ಯಾವ್ದು ಫಾರ್ ಎಕ್ಸಾಂಪಲ್, ಒಂದು ಪಾಸಿಂಗ್ ಶಾಟ್ ಅಲ್ಲಿ ಒಬ್ರು ಕುಕ್ ಒಂದು ಏನೋ ಹೇಳ್ಬಿಟ್ಟು ಹೋಗ್ತಾರೆ, ಇಲ್ಲಿ ಏನೋ ಒಂದು ಪ್ರತಿಭಟನೆ ಆಗ್ತಾ ಇದೆ ಅಂದ್ಬಿಟ್ಟು ಬರೀ ಒಂದಷ್ಟು ಡೈಲಾಗ್ ಹೇಳಿ ಹೋಗ್ತಾರೆ. ಇಡೀ ಸಿನಿಮಾ ಇನ್ನೆಲ್ಲೋ ಅವ್ರು ಕಾಣಿಸ್ಕೊಳಲ್ಲ, ಅದು ಕೂಡ ಫಾರ್ ಅ ರೀಸನ್ ಇದೆ ಸಿನಿಮಾಲಿ. ಸೊ ಹಾಗೆ ಯಾವ್ದು ಅನ್ವಾಂಟೆಡ್ ಏನು ಇಲ್ಲ ಸಿನಿಮಾಲಿ. ಸೊ ಎಲ್ಲ ಪಾತ್ರಕ್ಕೂ ತಂದೆ ಆದ ಮಹತ್ವ ಇರೋದ್ರಿಂದ ಇಟ್ ಫೀಲ್ಸ್ ನೈಸ್. ಅಂಡ್ ಟ್ರೈಲರ್ ನೋಡ್ಬೇಕಾದ್ರೆ ನನಗೆ ಅನ್ಸಿದ್ದು ಹೆಣ್ಮಕ್ಳ ಮೇಲೆ ನಡೆಯುವಂತ ಒಂದು ಶೋಷಣೆ, ಅತ್ಯಾಚಾರ, ಈ ತರದೆಲ್ಲ ಆಗುವಂತದ್ದು ಇರ್ಬೋದು. ಆ ತರ ಒಂದೆಲ್ಲೋ ನಾವು ದಿನನಿತ್ಯ ಕೆಲವೊಂದ್ ಕಡೆ ನಡೀತಾ ಇದ್ದಾಗ ನಾವು ಪೇಪರ್ ಓದೋ ಆಗಿರ್ಬೋದು, ಇಲ್ಲ ನ್ಯೂಸ್ ಅಲ್ಲಿ ನೋಡ್ಬೇಕು ಆಗಿರ್ಬೋದು. ಸೊ ಹ್ಯಾಸ್ ಎ ಹ್ಯೂಮನ್ ಬೀಯಿಂಗ್, ಹ್ಯಾಸ್ ಎ ಫೀಮೇಲ್, ಹೆಂಗ್ ಅನ್ಸುತ್ತೆ ಫಸ್ಟ್ ನಿಮ್ ಮೈಂಡಿಗೆ ಏನ್ ಬರುತ್ತೆ ಈ ತರ ಒಂದು ಸುದ್ದಿ ಕೇಳ್ಬೇಕಾದ್ರೆ? ಇಟ್ಸ್ ವೆರಿ ಡಿಸ್ಟರ್ಬಿಂಗ್, ಆಫ್ ಕೋರ್ಸ್ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಸಿ, ಎಲ್ರಿಗೂ ಇರೋ ಫ್ರೀಡಮ್, ಆ ಫ್ರೀಡಮ್ ನ ನಾವು ಎಂಜಾಯ್ ಮಾಡೋದು ಎಲ್ರದು ಅವ್ರವ್ರದೇ ರೀತಿಯಲ್ಲಿ ಎಂಜಾಯ್ ಮಾಡ್ತಿರ್ತಾರೆ. ಸೊ ಆ ಟೈಮಲ್ಲಿ ಈ ತರದ ಇನ್ಸಿಡೆಂಟ್ಸ್ ಆದಾಗ ಅದು ಅವರ ಲೈಫ್ಗೆ ಕಪ್ಚುಕ್ಕೆ. ಅದು ಎಷ್ಟೋ ಜನ ಸರ್ವೈವ್ ಆಗ್ತಾರೆ, ಎಷ್ಟೋ ಜನ ಅದನ್ನ ದಾಟಿ ಹೊರಗೆ ಬಂದಿರೋರು ಎಷ್ಟೋ ಜನ ಇದಾರೆ ಹೆಣ್ಮಕ್ಳಿಗೆ, ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಸೊ ಇನ್ನ ಎಷ್ಟೋ ಹೆಣ್ಮಕ್ಳು ಅಲ್ಲೇ ಲೈಫ್ ಕೊನೆ ಆಗಿದೆ. ಸೊ ದಟ್ ಈಸ್ ವೆರಿ ವೆರಿ ಡಿಸ್ಟರ್ಬಿಂಗ್. ಅಂಡ್ ಈ ಸಿನಿಮಾಲಿ ನಾವು ಹೇಳಕ್ ಹೊರಟಿರೋದು ಅಥವಾ ಆಕ್ಚುಲ್ ಆಗಿ ಆಗ್ತಾ ಇರೋದೇನು ಅಂತಂದ್ರೆ, ಈ ತರ ಸಾಕಷ್ಟು ಹೆಣ್ಮಕ್ಳಿಗೂ ಗಂಡ್ ಮಕ್ಳಿಗೂ ಈಕ್ವಲಿ ನಡೀತಾ ಇದೆ ಅಂತ ಹೊರಗಡೆ. ಶೋಷಣೆ ಅನ್ನೋದು ಬರೀ ಅಂದ್ರೆ ಹೆಣ್ಮಕ್ಳಿಗಷ್ಟೇ, ಗಂಡ್ ಮಕ್ಳಿಗೂ ನಡೀತಾರೆ ಸಮಾಜದಲ್ಲಿ ಶೋಷಣೆ. ಬಲಿಷ್ಠರು ಬಲಹೀನರ ಮೇಲೆ ಶೋಷಣೆ ಮಾಡ್ತಾನೆ ಇದಾರೆ, ನಿರಂತರವಾಗಿ ನಡೀತಾನೆ ಇದೆ. ಅದು ಬೇರೆ ಬೇರೆ ರೀತಿಲಿ ಬೇರೆ ಬೇರೆ ಆಯಾಮಗಳಲ್ಲಿ ಆಗ್ತಿದೆ. ಸೊ ಯಾವಾಗ ನಾವು ಒಗ್ಗಟ್ಟಾಗ್ತೀವಿ, ಫಾರ್ ಇನ್ಸ್ಟೆನ್ಸ್ ಈಗ ಲಿಂಗಭೇದದ ಬಗ್ಗೆ ಮಾತಾಡೋದಾದ್ರೆ, ನನ್ನ ಕೇಳೋದಾದ್ರೆ, ಇಫ್ ವಿಮೆನ್ ಆರ್ ಬೀಯಿಂಗ್ ಟ್ರಬಲ್ಡ್ ಅಂದ್ರೆ ಗಂಡು ಮಕ್ಳು ಅದ್ರ ಪರ ದನಿ ಎತ್ತಬೇಕು, ಗಂಡು ಮಕ್ಳಿಗೆ ಏನಾದ್ರು ಆಗ್ತಿದ್ರೆ ಹೆಣ್ಮಕ್ಳು ಅದ್ರ ಪರ ದನಿ ಎತ್ತಬೇಕು. ಅವಾಗ ಒಂದು ಈಕ್ವೇಶನ್ ಬರುತ್ತೆ, ಸೋ ಕಾಲ್ಡ್ ಈಕ್ವಾಲಿಟಿ ಅದೇನು ಮಾತಾಡ್ತೀವಿ. ಅದು ಅದು ಹಿಂಗೆ ಹೋಗ್ತಾ ಇದ್ರೆ ಅದು ಅನ್ಪ್ರೆಸಿಡೆಂಟೆಡ್ ಆಗಿ ನಡೀತಾನೆ ಇರುತ್ತೆ, ಅದಕ್ಕೊಂದು ಕೊನೆ ಇರಲ್ಲ. ಸೊ ವಿ ಶುಡ್ ಟೇಕ್ ಅಕೌಂಟಬಿಲಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ. ಭಯ ಪಡ್ತಾರೆ ಹೊರಗಡೆ ಬಂದು ಅದ್ರ ಬಗ್ಗೆ ಹೇಳ್ಕೊಡಕ್ಕೇನೆ ಭಯ ಪಡ್ತಾರೆ. ಸೊಸೈಟಿಗೆ ಹೆದರ್ತಾರೆ, ಯಾವ ಸೊಸೈಟಿ ನಮ್ ಜೊತೆಯಾಗಿ ನಿಂತ್ಕೋಬೇಕು, ಸಪೋರ್ಟ್ ಮಾಡ್ಬೇಕು, ಅದೇ ಸೊಸೈಟಿಗೆ ಹೆದರ್ತಾರೆ. ಬಿಕಾಸ್ ಅದೇ ರೀತಿ ಅವ್ರ ಸರ್ಕಲ್ ಅಲ್ಲಿ ಯಾರು ಅವ್ರನ್ನ ಏನು ಕೀಳಾಗಿ ನೋಡ್ತಾರೋ ಅಥವಾ
ನಾಳೆ ವಿ ಹ್ಯಾವ್ ಟು ಫೇಸ್ ದಮ್ ಅನ್ನೋ ಒಂದು ಭಯದಲ್ಲಿ ಎಷ್ಟೋ ಜನ ಆಚೆ ಬರೋದೇ ಇಲ್ಲ. ಸೊ ಈ ಸಿನಿಮಾ ಅಲ್ಲಿ ಅದೇ ರೀತಿ ನಮ್ಮ ಮೂರು ಜನ ಕಲ್ಪ್ರಿಟ್ಗಳೇ, ಮೂರು ಜನ ವಿಕ್ಟಿಮ್ಗಳೇ. ಬಟ್ ಸಿನಿಮಾ ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಗೊತ್ತಾಗುತ್ತೆ ಯಾರು ನಿಜವಾದ ವಿಕ್ಟಿಮ್, ಯಾರು ನಿಜವಾದ ಕಲ್ಪ್ರಿಟ್ ಯಾರು ಅನ್ನೋದು ಸಿನಿಮಾ ಮುಗಿಯೋಷ್ಟ್ರಲ್ಲಿ ಗೊತ್ತಾಗುತ್ತೆ. ಸಿನಿಮಾ ನೋಡಿ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸತಿ ನೋಡಿ. ಒಂದು ಕ್ರೈಮ್ ಥ್ರಿಲ್ಲಿಂಗ್ ಸಿನಿಮಾ ಅಂತ ಅಂದ್ರೆ ಸೊ ಪ್ರತಿಯೊಬ್ರು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಸೀಟ್ ತುದಿಲ್ ಬಂದು ಕೂತ್ಕೊಂಡು ನೋಡ್ಬೇಕಪ್ಪ ಸಿನಿಮಾನ ಅಂತ ಪ್ರತಿಯೊಬ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆಡಿಯನ್ಸ್ ಗಳಿಗೆ ಹೇಳೋದವ್ರೆ ಅದೇ ನಿಜವಾಗ್ ನೀವು ಹೇಳಿದಾಗೆ ಅದು ಒಂದ್ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡೋ ಅಂತ ಸಿನಿಮಾ, ಯಾಕೆಂದ್ರೆ ಇದರಲ್ಲಿ ಎಡಿಟಿಂಗ್ ಸಕ್ಕತ್ತಾಗಿದೆ ಅಂದ್ರೆ ಫಾಸ್ಟ್ ಪೇಸ್ ಆಗಿದೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಅದ್ಭುತವಾಗಿದೆ, ಆಮೇಲೆ ಡೈರೆಕ್ಷನ್ ಕೂಡ ಅಂದ್ರೆ ನಾವು ಡೈಲಾಗು ಅಷ್ಟೇ ಎಷ್ಟು ಹೇಳ್ಬೇಕು ಅಚ್ಚುಕಟ್ಟಾಗಿ ಅಷ್ಟೇ ಅದನ್ನ ಪವರ್ಫುಲ್ ಆಗಿ ಬರೆದಿದ್ದಾರೆ. ಅಂದ್ರೆ ಒಂದು ಈಗ ಸುತ್ತಿ ಬಳಸಿ ಹೇಳೋದನ್ನು ಒಂದ್ ಲೈನ್ ಅಲ್ಲಿ ಹೇಳೋದನ್ನು ಅಂದ್ರೆ ಇದ್ರಲ್ಲಿ ನಾವು ಮಾಡಿದೀವಿ. ಸೊ ಟು ದ ಪಾಯಿಂಟ್ ನಾವು ಡೈಲಾಗ್ಸ್ ಇದೆ. ಸೊ ಜನಕ್ಕೆ ಖಂಡಿತ ಇಷ್ಟ ಆಗುತ್ತೆ. ಸೊ ಒಂದ್ ಫಾಸ್ಟ್ ಪೇಸ್ ಇರೋದ್ರಿಂದ ಸೊ ನಿಮ್ಗೆ ಜಾಸ್ತಿ ಹಾಡುಗಳಿಲ್ಲ ಈ ಸಿನಿಮಾದಲ್ಲಿ. ಒಂದ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರುತ್ತೆ ಯದಾ ಯದೇ, ಆಮೇಲೆ ಒಂದು ಇವರಿಬ್ರದ್ದು ಒಂದು ಬ್ಯೂಟಿಫುಲ್ ಸಾಂಗ್ ಇದೆ. ಅದು ಬಿಟ್ರೆ ಇಟ್ಸ್ ಜಸ್ಟ್ ಮೂವಿ ಅಂದ್ರೆ ಏನಾಗ್ತಾ ಇದೆ ಸಿನಿಮಾದಲ್ಲಿ ಅನ್ನೋದೇ. ಆಮೇಲೆ ಯದಾ ಯದಾ ಹಿ ಆ ಒಂದು ಟೈಟಲ್ ಕೇಳ್ತಾ ಇದ್ರೆ ಒಂದು ಪವರ್ಫುಲ್ ಒಂದು ಕ್ಯಾಚಿ, ಅದು ನಮ್ಮ ಸ್ಲೋಗನ್ ಇದೆ ಯದಾ ಯದಾ ಹಿ ಧರ್ಮಸ್ಯ ಅಂತ. ಹೆಂಗೆ ಏನಕ್ಕೆ ಸರ್ ಯದಾ ಯದಾ ಹಿ? ಅದೇ ಟೈಮ್ ಅಂಡ್ ಅಗೇನ್ ಅಂತ ಯದಾ ಯದಾ ಹಿ ಅಂದ್ರೆ ಅಲ್ಲಿ ಧರ್ಮಸ್ಯ ಇದೆ. ವಸಿಷ್ಠ ಅವರೇ ಸಜೆಸ್ಟ್ ಮಾಡಿದ್ದು, ನಾವು ತುಂಬಾ ತಲೆ ಕೆಡಿಸ್ಕೊಂಡು ಏನ್ ಇಡೋಣ ಟೈಟಲ್ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಈ ಕೇಮಾ ಪಾತ್ರಗಳಿಗೂ ಸಿಗ್ನಿಫಿಕೆಂಟ್ ಆಗಿ ಅಪ್ಲೈ ಆಗುತ್ತೆ. ಅಂದ್ರೆ ದಿಗಂತ ಅವ್ರ ಪಾತ್ರ ನೋಡಿದ್ರೆ ಟೈಮ್ ಅಂಡ್ ಅಗೇನ್ ಅವ್ರ ಮೇಲೆ ಒಂದಷ್ಟು ಶೋಷಣೆ ಆಗಿರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಅವ್ರಿಗೇನೋ ಹೀಸ್ ಡಿಪ್ರೈವ್ಡ್ ಆಫ್ ಸಮಥಿಂಗ್ ಅಂತ ಅನ್ಕೋಣ. ಇವ್ರ ಪಾತ್ರದ ಮೇಲೆ ಇವ್ರಿಗೆ ಆಗಿರ್ತಕ್ಕಂಥ ಲೈಫ್ ನಡೆದಿರ್ತಕ್ಕಂಥ ಅಂದ್ರೆ ಆ ಪಾತ್ರದ ಮೇಲೆ ಆಗಿರ್ತಕ್ಕಂಥ ಆಪರೇಷನ್ ನನ್ನ ಪಾತ್ರ ಅಂತ ತಗೊಂಡಾಗ ನನ್ನ ಅದೇ ರೀತಿಯಲ್ಲಿ ನಾನು ಒಂದಷ್ಟು ಸಲ ಮೇಲಿನ ಮೇಲೆ ಪೆಟ್ಟುಗಳು ಬೀಳ್ತಾ ಇರ್ತೇವೆ, ಹರ್ಟ್ ಆಗ್ತಾ ಇರ್ತೀನಿ. ಸೊ ಈ ತರ ಯಾವಾಗ ಯಾವಾಗ ಒಬ್ಬ ವ್ಯಕ್ತಿ ಮೇಲೆ ಯಾವುದೇ ಒಂದು ಎನಿ ಎಮೋಷನ್ ಫಾರ್ ದಟ್ ಫ್ಯಾಕ್ಟ್ ಧರ್ಮ ಅಧರ್ಮ ಪ್ರೀತಿ ಕೋಪ ಯಾವುದೇ ಆದ್ರೂ ಟೈಮ್ ಅಗೇನ್ ಅದು ಮೇಲಿನ ಮೇಲೆ ಪೆಟ್ಟು ಬೀಳ್ತಾ ಇದ್ದಾಗ ಅಥವಾ ಏಟು ಬಿದ್ದ ಜಾಗದಲ್ಲಿ ಮತ್ತೆ ಏಟು ಬೀಳ್ತಿದ್ದಾಗ ಅದು ದಟ್ ಬಿಕಮ್ಸ್ ಅ ಗ್ರೀವೆನ್ಸ್ ಅಲ್ವಾ. ಸೊ ಇಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಪ್ರೇಮಸ್ಯ ಧರ್ಮಸ್ಯ ಏನಾರು ಹಾಕೊಳ್ಳಿ ಫಿಟ್ ಆಗಿಟ್ರೆ. ಸೊ ಅದಕ್ಕೆ ಯದಾ ಯದಾ ಹೀಗೆ ನಿಲ್ಸಿದ್ವಿ. ಅದು ಅಷ್ಟಕ್ಕೆ ಸ್ಟಾಪ್ ಅಲ್ಲ. ಸೊ ನೆಕ್ಸ್ಟ್ ನೋಡೋ ಅಂತ ಆಡಿಯನ್ಸ್ ಅದನ್ನ ಫಿಲ್ ಮಾಡ್ಕೊಳ್ಳೋದು.